ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉತ್ಸಾಖ ಚನ್ನಪಟ್ಟಣ ಬೈ ಎಲೆಕ್ಷನ್ ಖಾಡದಲ್ಲಿ ಕ್ಷಣ ಕ್ಷಣದ ಬೆಳವಣಿಗೆಗಳ ಅಪ್ಡೇಟ್ ನಿಮ್ಮ ಮುಂದೆ ಕೊಟ್ಟಿದ್ದೀವಿ ಯೋಗೇಶ್ವರ್ ಅವರು ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿದ್ದಾಗಿದೆ ಬಿಜೆಪಿಗೆ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಆಶೀರ್ವಾದ ಪಡ್ಕೊಂಡಿದ್ದಾರೆ ರಾತ್ರೋ ರಾತ್ರಿ ಮೀಟಿಂಗು ಜಮೀರ್ ಅಹಮದ್ ಖಾನ್ ಅವರ ಮೂಲಕ ಸಂಧಾನ ಮುಸಲ್ಮಾನ್ ಮತಗಳನ್ನು ಸೆಳೆದಿರೋದು ಕುಮಾರಸ್ವಾಮಿ ಅವರಿಗೆ ಠಕ್ಕರ್ ಕೊಟ್ಟಿರೋದು ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಕಡೆ ಕ್ಷಣದವರೆಗೂ ಕೂಡ ಪ್ರಯತ್ನ ನೆಲೆಸಿರಲಿಲ್ಲ ಯೋಗೇಶ್ವರ್ ಅವರು ಡಿ ಕೆ ಮೀಟ್ ಆಗಿದ್ದು ಖಾಸಗಿ ಹೋಟ್ಲಲ್ಲಿ ರಾತ್ರೋರಾತ್ರಿ ಮೀಟಿಂಗ್ ನಡೆದು ಈಗ ಬೆಳಗ್ಗೆ ಕೈ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯನವರು ಮುಂದಾಳತ್ತು ವಹಿಸಿದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಇದೆಲ್ಲ ಬೆಳವಣಿಗೆ ಗಮನಿಸಿದ್ದೀರಿ ನೀವು ಸೊ ಯೋಗೇಶ್ವರ್ ಡಿ ಕೆ ಬ್ರದರ್ಸ್ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಇದರ ನಡುವೆ ಅವರ ಮುಂದಿನ ನಡೆ ಏನು ಅಚ್ಚರಿಯ ಹೆಜ್ಜೆ ಇಟ್ಟ ಎಚ್ ಡಿ ಕೆ ದೇವೇಗೌಡರು ಆ ಕೇಳಿದಿದ್ದಾರೆ ಯಾಕಂದರೆ ಇದು ಪ್ರತಿಷ್ಠೆಯ ವಿಚಾರ ಯೋಗೇಶ್ವರ್ ನಮಗೆ ಮೋಸ ಮಾಡಬೋದರು ಅನ್ನೋದು ಈಗ ಅಸ್ತ್ರ ಆಗತ್ತೆ ಸಹಜವಾಗಿ ದಳಪತಿಗಳಿಗೆ ಇದು ಅಸ್ತ್ರ ಆಗುತ್ತೆ ನಾವು ಬಿ ಜೆ ಪಿ ಟಿಕೆಟ್ ಬಿಟ್ಟುಕೊಡೋಕ್ಕೂ ರೆಡಿ ಆದ ಮೇಲೂ ಕೂಡ ಇವರು ಮೋಸ ಮಾಡಬೋದ್ರು ನಮಗೆ ನೆಲದ ತನಕ ಬಗ್ಗಿದ ಮೇಲೂ ಇವರು ನಮಗೆ ಮೋಸ ಮಾಡ್ಬೋದು ಇನ್ನೆಷ್ಟು ಬಗ್ಗೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ನಿನ್ನೆನೇನು ಕೇಳ್ಬಿಟ್ಟಿದ್ರಲ್ಲ ಅವರು ಇನ್ನೇನು ಮಾಡೋಕ್ಕಾಗತ್ತೆ ನಾವು ಯಾರಿಗೂ ಹೆದರಲ್ಲ ರೀ ಕಾರ್ಯಕರ್ತರಿರೋವಾಗ ಇನ್ನೇನು ಹೆದರೋಕ್ಕಾಗತ್ತೆ ಅನ್ನೋ ಸುಳಿವು ಕೊಟ್ಟರು ಯೋಗೇಶ್ವರ ಮುಂದಿನ ನಡೆ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಕುಮಾರಸ್ವಾಮಿ ಅವರಿಗೆ ಆ ಹಿಂಟನ್ನು ನಿನ್ನೆನೇ ಕೊಟ್ಟರು ಹಾಗಾದರೆ ಯಾರಾಗಲಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಅನ್ನೋ ಕಡೆ ಈಗ ಒಂದು ಹೊಸ ಬೆಳವಣಿಗೆ ನಿಖಿಲ್ ಒಪ್ಪಿಕೊಳ್ತಾ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಂಡ್ಯ ಮತ್ತು ರಾಮನಗರದ ಕಹಿ ನೆನಪು ಇನ್ನೂ ಕಾಡ್ತಾ ಇದೆ ಇಪ್ಪತ್ತೆಂಟರ ಎಲೆಕ್ಷನ್ ತನಕ ನಾನು ತಯಾರಿ ಆಗಬೇಕು ರಾಮನಗರದಿಂದನೇ ಗೆಲ್ಲಬೇಕು ಅನ್ನೋದು ಅವರ ಹಠ ಹಠ ಹಿಡಿದಿದ್ದಾರೆ ಮನವೊಲಿಸೋ ಪ್ರಯತ್ನೂ ಆಗಿದೆ ಸುಮಾರು ಸಲ ಅವ್ರಿಗೂ ಕನ್ವಿನ್ಸ್ ಮಾಡೋಕೆ ನೋಡಿದ್ದಾರೆ ಬಟ್ ಸದ್ಯಕ್ಕಂತೂ ಅವರು ಒಪ್ಕೊಳ್ಳೋ ಥರ ಇಲ್ಲ ಜೈಮುತ್ತೆ ಅವ್ರನ್ನ ನಿಲ್ಲಿಸಿದ್ರೆ ಬಿಗ್ ಲಾಸ್ ಆಗಬಹುದು ಸಾಮಾನ್ಯ ಕಾರ್ಯಕರ್ತನಿಗೆ ಚಾನ್ಸ್ ಕೊಡೋದು ಸರಿ ಆದರೆ ಎದುರಿಗೆ ನಿಂತಿರೋರು ಯೋಗೇಶ್ವರು ಡಿ ಕೆ ಬ್ರದರ್ಸ್ ಸಂಪೂರ್ಣ ಬಲ ತುಂಬಿ ಅನುದಾನದ ಹೊಳೆ ಹರಿಸಿ ಭರ್ಜರಿ ಎಫರ್ಟ್ ಹಾಕ್ತಿರೋ ಹೊತ್ತಲ್ಲಿ ಕಷ್ಟ ಆಗುತ್ತೆ ಜೈಮುತ್ತು ಅವ್ರನ್ನ ನೆಲೆಸಿದ್ರೆ ಹಾಗಾದ್ರೆ ಮುಂದೇನು ಕಥೆ ಅಂತ ಕೇಳಿದ್ರೆ ಹೊಸ ಹೆಸರೊಂದು ಬಂದಿದೆ ಈಗ ಅನಸೂಯ ಅವರನ್ನ ಮನವೊಲಿಸೋದಕ್ಕೆ ದೇವೇಗೌಡ್ರೆ ಆ ಕಾಡಕ್ಕೆ ಇಳಿದಿದ್ದಾರೆ ಅನ್ನೋದು ಸಿ ಎನ್ ಮಂಜುನಾಥ್ ಎಂ ಪಿ ಮಂಜುನಾಥ್ ಅವರ ಪತ್ನಿ ಅನಸೂಯ ದೇವೇಗೌಡ್ರ ಮಗಳು ಅನಸೂಯ ಅವರನ್ನ ನಿಲ್ಲಿಸೋದಿಕ್ಕೆ ಈ ಹೆಸರು ಹಿಂದೆನೂ ಬಂದಿತ್ತು ಒಂದ್ಸಲ ಮಂಜುನಾಥ್ ಅವರ ಪತ್ನಿಯನ್ನು ಕಣಕ್ಕಿಳಿಸ್ತಾರಾ ಅನ್ನೋ ಸಮಾಲೋಚನೆ ನಡೆದಿತ್ತು ಆ ಬಗ್ಗೆ ಚರ್ಚೆಗಳಾಗಿದ್ವು ಏನು ಮಾಡೋದು ಡಿ ಕೆ ಸುರೇಶ್ ಅಭ್ಯರ್ಥಿ ಆದರೆ ಅವರು ಎದುರು ಇವ್ರು ನಿಲ್ತಾರಾ ಅನ್ನೋ ಆಗಿತ್ತು ಮತ್ತು ಇಪ್ಪತ್ತೆಂಟರ ಚುನಾವಣೆಗೆ ಈಗ ಅಲ್ದಿದ್ರು ಇಪ್ಪತ್ತೆಂಟರ ಚುನಾವಣೆಗೆ ಕನಕಪುರದಲ್ಲಿ ಅನಿಸೂಯ ಅವ್ರನ್ನ ನಿಲ್ಲಿಸೋ ಒಂದು ಪ್ಲ್ಯಾನ್ ಆಗ್ತಿದೆ ಅನ್ನೋ ಸುದ್ದಿಯೂ ಕೇಳಿಬಂದಿತ್ತು ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಕೆಲಸ ಮಾಡಿದ್ರು ಅದರಲ್ಲೂ ಕನಕಪುರದಲ್ಲಿ ಅನಿಸೂಯ ಕನಕಪುರದಲ್ಲಿ ಕಾಂಗ್ರೆಸ್ ಅಂತರವನ್ನು ತಗ್ಗಿಸುವಲ್ಲಿ ಕೊಡುಗೆ ಕೊಟ್ಟಿದ್ದರು ಮಹಿಳಾ ಮತಗಳನ್ನು ಸೆಳೆಯುವ ಮೂಲಕ ವಿದ್ಯಾವಂತೆ ಪಿ ಎಚ್ ಡಿ ಹೋಲ್ಡರ್ ಅವರು ಒಳ್ಳೆ ಕೆಲಸ ಮಾಡಿದರು ಲೋಕಸಭೆಯಲ್ಲಿ ಎಲೆಕ್ಷನ್ ಅ ಕಾಲದಲ್ಲಿ ಚೆನ್ನಾಗೇ ಸದ್ದು ಮಾಡಿದರು ಈ ಅನಸೂಯ ಅವರು ಸೊ ಕನಕಪುರದಲ್ಲಿ ಡಿ ಕೆ ಮಣಿಸೋದಕ್ಕೆ ಅನಸೂಯ ಒಳ್ಳೆ ಅಸ್ತ್ರ ಆಗ್ತಾರೆ ಅಂತ ಆಲೋಚನೆ ಇತ್ತು ಈಗ ಚನ್ನಪಟ್ಟಣದಲ್ಲಿ ಒಂದು ಚಾನ್ಸು ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಬಿಗ್ ಲಾಸ್ ಇಲ್ಲ ಅವ್ರಿಗೊಂದು ಎಲೆಕ್ಷನ್ ಅಖಾಡದಲ್ಲಿ ಮೊದಲ ಎಂಟ್ರಿ ತಗೊಂಡು ಅನುಭವ ಆದಂಗೆ ಆಗುತ್ತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಪೆಟ್ಟು ಬಿದ್ದರೆ ಅದು ಮುಜುಗರ ಮುಖಭಂಗ ಬಟ್ ಅನಸೂಯ ಅವ್ರಿಗೆ ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾರು ಗೊತ್ತು ಮ್ಯಾಜಿಕ್ ಆಗಬಹುದು ಮಹಿಳಾ ಮತಗಳನ್ನು ಸೆಳೆಯೋದು ಅನುಕಂಪವನ್ನು ಗಿಟ್ಟಿಸೋದು ಯೋಗೇಶ್ವರ್ ಮೋಸ ಮಾಡಹೋದರು ಅಂತ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮತಗಳು ಛಿದ್ರ ಆಗದಂತೆ ನೋಡ್ಕೊಳ್ಬಹುದು ಯಾಕಂದರೆ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಬಿ ಜೆ ಪಿ ಶಾಸಕರ ಜೊತೆ ಬಹಳ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಬಿ ಜೆ ಪಿ ಮತಗಳು ಚದರಲ್ಲ ನಿಖಿಲ್ ಅಥವಾ ಇನ್ಯಾರನ್ನು ನೆಲೆಸಿದ್ರು ಬಿ ಜೆ ಪಿ ಒಳ ಏಟು ಕೊಡುವ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದ ರೀತಿಯಲ್ಲೇ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅನಸು ಯಾರು ನಿಂತ್ರೇನೋ ಅನ್ನೋ ಲೆಕ್ಕಾಚಾರ ಈಗ ದೇವೇಗೌಡರು ಹಾಕಿರೋದು ಮತ್ತು ಅನಸು ಯಾರ ಮನವೊಲಿಸಲಾಗ್ತಿದೆ ಬಿ ಜೆ ಪಿ ಮತನೂ ಬೀಳತ್ತೆ ಜೆ ಡಿ ಎಸ್ಸು ಕಂಪ್ಲೀಟ್ ಆಗಿ ಬರುತ್ತೆ ಅನುಕಂಪದ ಮೇಲೆ ಯೋಗೇಶ್ವರ ಅವ್ರನ್ನ ಹಾಕ್ಬೋದು ನಾವು ಅನಿಸು ಯಾರು ನಿಂತ್ರೆ ಅಂತ ಒಂದು ಪ್ಲಾನ್ ರೆಡಿ ಆಗ್ತಿದೆ ಈಗ ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಕೈ ಕೊಟ್ಟ ಮೇಲೆ ಕಾದ್ ನೋಡ್ಬೇಕು ಈ ರಣತಂತ್ರದ ಮೂಲಕ ಶತ್ರುಗಳನ್ನ ಹೊಡೆಯಲಿದ್ದಾರಾ ಎಚ್ ಡಿ ಕೆ ಅಥವಾ ತೀವ್ರ ಪೈಪೋಟಿ ಕೊಟ್ಟು ಕಷ್ಟದಲ್ಲೂ ನಾವು ಹೋರಾಡಿದ್ದೀವಿ ಅನ್ನೋ ಸಂದೇಶವ ಗೊತ್ತಿಲ್ಲ ಈಗ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿರೋ ಸೀಕ್ರೆಟ್ ರಿಪೋರ್ಟ್ ಏನಪ್ಪಾ ಅಂತ ಕೇಳಿದ್ರೆ ಯೋಗೇಶ್ವರ ಅವರ ಗೇಮ್ ಪ್ಲಾನ್ ಆಗಿತ್ತು ಗೇಮ್ ಪ್ಲಾನ್ ಗೆ ಬಿಜೆಪಿ ಮೋಸ ಹೋಗಿ ಅವರ ಮನವೊಲಿಸಿ ಏನೇನೋ ಒಂದಿಷ್ಟು ಹೈಡ್ರಾಮಾಗಳವು ಬಿಟ್ರೆ ಇದೆಲ್ಲ ಪೂರ್ವ ನಿರ್ಧರಿತ ಡಿ ಕೆ ಜೊತೆ ಮಾತುಕತೆ ಮಾಡ್ಕೊಂಡ್ಬಿಟ್ಟಿದ್ರು ಬಟ್ ಇಷ್ಟೆಲ್ಲ ಯಾಕ ಗಜ್ಜಗಾಟ ಆಯ್ತು ಅಂತ ಕೇಳಿದ್ರೆ ಅವ್ರ ವಿರುದ್ಧ ಒಂದು ರಾಂಗ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಆಯ್ತಾ ಅಂತಹ ಆರೋಪ ಕೇಳಿ ಬರ್ತಿರೋದು ಈಗ ದಳಪತಿಗಳ ಪಾಳಯದಲ್ಲಿ ಏನಂತ ಕುಮಾರಸ್ವಾಮಿ ಅವರು ಮೊದಲು ಒಪ್ಕೊಳ್ಳಿಲ್ಲ ಕುಮಾರಸ್ವಾಮಿ ಅವರು ನಿಖಿಲ್ಗೋಸ್ಕರ ಕ್ಷೇತ್ರವನ್ನ ಹಿಡಿದಿಟ್ಕೊಳ್ಳೋಕೆ ನೋಡಿದ್ರು ಕುಮಾರಸ್ವಾಮಿ ಅವರು ತಮ್ಮ ಪಕ್ಷ ಅನ್ನೋದಕ್ಕಿಂತ ಕುಟುಂಬಕ್ಕಾಗಿ ಬೇರೆಯವ್ರನ್ನ ಬಲಿ ಕೊಡೋದಕ್ಕೆ ನೋಡಿದ್ರು ಮೈತ್ರಿಗೆ ಸಂಕಷ್ಟ ಆಗತ್ತೆ ಅನ್ನೋದನ್ನು ಯೋಚಿಸ್ಲಿಲ್ಲ ಈ ರೀತಿಯದ್ದೊಂದು ಸಂದೇಶ ರವಾನೆ ಆಗುತ್ತೆ ಅವರು ಬೇರೆ ಏನೂ ಆಲೋಚನೆನೇ ಆಲೋಚನೆ ಮಾಡ್ಲಿಲ್ಲಲ್ಲ ಯೋಗೇಶ್ವರ್ಗೆ ಆರಂಭದಲ್ಲೇ ಬಿಟ್ಟು ಕೊಡಬಹುದಿತ್ತು ಸರ್ವೆ ಸಮೀಕ್ಷೆಗಳೆಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಿಂತ್ರೆ ಕಷ್ಟ ಅಂತ ಹೇಳಿರೋವಾಗ ಇಷ್ಟು ಹಠ ಹಿಡಿಯೋ ಅವಶ್ಯಕತೆ ಏನಿತ್ತು ಕೊನೆ ತನಕ ಅವ್ರು ಕೊಡ್ಲೇ ಇಲ್ಲ ಕೊನೆ ಕ್ಷಣದಲ್ಲಿ ಒತ್ತಡಕ್ಕೆ ಏನೋ ಒಪ್ಕೊಂಡಿದ್ ಬೇರೆ ಬಟ್ ಅವ್ರಿಗೆ ಇಷ್ಟ ಇರ್ಲಿಲ್ಲ ನಿಲ್ಲಿಸಿದ್ರು ಯಾರು ಗೊತ್ತು ಒಳ ಏಟು ಬಿಟ್ಟಿದ್ರೆ ನಾಳೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಟ್ಟು ನನಗಲ್ಲಿ ಅನ್ಯಾಯ ಆಯ್ತು ಹಾಗಾಗಿ ನಾನು ಪಕ್ಷ ಬಿಡಬೇಕಾಯ್ತು ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಿ ಅಲ್ಲಿ ತನಕ ಎಳೆದಾಡಿ ಬೇರೆ 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 ಸಂದೇಶಗಳೆಲ್ಲ ರವಾನೆ ಆಗುವಂತೆ ಮಾಡಿ ಕೊನೆಗೆ ಬಂದಿದ್ದಾರೆ ಅನ್ನುವ ರಿಪೋರ್ಟ್ ಒಂದು ಈಗ ಜೆ ಡಿ ಎಸ್ ಅಲ್ಲಿ ಓಡಾಡ್ತಾ ಇದೆ ಅದು ಆಕ್ರೋಶಕ್ಕೆ ಕಾರಣ ಆಗಿದೆ ಹೇಗಾದ್ರೂ ಮಾಡಿ ಸೇರಿ ತೀರಿಸ್ಕೊಳ್ಬೇಕು ಪಾಠ ಕಲಿಸ್ಬೇಕು ಅಂತ ಈಗ ಅನುಸೂಯಾ ಹೆಸರನ್ನ ತಂದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು